नमस्कार वीक्षकरे जुलाई 18 अंतर्रे सोमवार संसत्तिन मुंगारु अधिवेशन शुरुवागुत्ते लोकसभे मत्तु राज्यसभेय कलाप शुरुवागुत्ते अधिवेशन आरंभ आगुवुदक्किंतलू मुंचे होस विवाद सृष्टियागिरुवंतद्दु कारण लोकसभेय कार्यालय ओंदु पट्टियन्नु बिडुगडे माडिदे आ पट्टियल्लि संसत् अधिवेशनद वेळे अथवा कलापद वेळे ಇಂತಹ ಪದಗಳನ್ನು ಯಾವುದೇ ಕಾರಣಕ್ಕೂ ಬಳಸಬಾರದು ಅದು ಅಸಂಸದೀಯ ಪದ ಅಂತ ಹೇಳಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಆ ಪಟ್ಟಿಯಲ್ಲಿ ಇರುವಂತಹ ಪದಗಳು ಈಗ ಚರ್ಚೆಗೆ ಕಾರಣ ಆಗಿರುವಂತದ್ದು ವಿವಾದಕ್ಕೆ ಕಾರಣ ಆಗಿರುವಂತದ್ದು ಅಂತಹ ಪದಗಳು ಯಾವುದು ಅಂತ ಹೇಳಿ ಫಸ್ಟ್ ಗೆ ಒಂದು ಲಿಸ್ಟ್ ಕೊಟ್ಬಿಡ್ತೀವಿ ಅಸಂಸದೀಯ ಪದಗಳು ಅಂತ ಹೇಳಿ ಲೋಕಸಭೆಯ ಕಾರ್ಯಾಲಯ ಹೊರಡಿಸಿರುವಂತಹ ಕಿರು ಹೊತ್ತಿಗೆಯಲ್ಲಿ ಇರುವಂತಹ ಪದಗಳು ಯಾವುದು ಅಂತ ಹೇಳಿದ್ರೆ ಭ್ರಷ್ಟ ಜುಮ್ಲಾ ಜೀವಿ ಪದ ಸೃಷ್ಟಿಯಾಗಿರೋದು ಅಮಿತ್ ಶಾ ಅವರು ಕೆಲ ವರ್ಷಗಳ ಹಿಂದೆ ಹಿಂದಿ ಖಾಸಗಿ ವಾಹಿನಿ ಒಂದಕ್ಕೆ ಇಂಟರ್ವ್ಯೂ ಕೊಟ್ಟಿದ್ರು ಆ ಇಂಟರ್ವ್ಯೂನಲ್ಲಿ 15 ಲಕ್ಷ ರೂಪಾಯಿ ಬಗ್ಗೆ ಪ್ರಶ್ನೆ ಕೇಳಲಾಗುತ್ತೆ ಮೋದಿ ಅವರು ಕೊಟ್ಟಂತ ಭರವಸೆಯ ಬಗ್ಗೆ ಆವಾಗ ಅಮಿತ್ ಶಾ ಅವರು ಹೇಳ್ತಾರೆ ಅದು ಜುಮ್ಲಾ ಆಗಿತ್ತು ಅಂತ ಹೇಳಿ ಸೋ ಅಲ್ಲಿಂದ ಶುರುವಾದಂತ ಪದವೇ ಜುಮ್ಲಾ ಜೀವಿ ಸೋ ಜುಮ್ಲಾ ಜೀವಿ ಪದವನ್ನು ಕೂಡ ಅಸಂಸದೀಯ ಪದಗಳ ನಿಷೇಧಿತ ಪದಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಕೋವಿಡ್ ಹಬ್ಬಿಸುವವನು ಸ್ನೂಪ್ ಗೇಟ್ ಗೆ ಗುಜರಾತ್ನ ಇತಿಹಾಸ ಇರುವಂತದ್ದು ಪರ್ಟಿಕ್ಯುಲರ್ ಪದಕ್ಕೆ ಲಜ್ಜೆಗೇಡಿತನ ನಿಂದನೆ ಮತ್ತು ದುರ್ಬಳಕೆ ನಂಬಿಕೆ ದ್ರೋಹಿ ನಾಟಕ ಹಿಪೋಕ್ರಸಿ ಅಸಮರ್ಥ ಅರಾಜಕ ಜೀವಿ ಶಕುನಿ ನಿರಂಕುಶವಾದಿ ಅಂತ ಹೇಳಿ ಈಗ ಸದ್ಯಕ್ಕೆ ನರೇಂದ್ರ ಮೋದಿ ಅವರನ್ನು ವಿಪಕ್ಷಗಳು ಟಾರ್ಗೆಟ್ ಮಾಡ್ತಾರೆ ಒಂತರ ಡಿಕ್ಟೇಟರ್ ಸ್ಟೈಲ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ದಾರೆ ಹಿಟ್ಲರ್ ರೀತಿ ಆಡಳಿತ ಮಾಡ್ತಿದ್ದಾರೆ ಅಂತೇಳಿ ಸೋ ಆ ಪದವನ್ನೇ ಬ್ಯಾನ್ ಮಾಡಿದ್ದಾರೆ ತಾನ್ಶಾಯಿ ಅಂತೇಳಿ ಎಗೇನ್ ನರೇಂದ್ರ ಮೋದಿ ಅವರಿಗೆ ವಿಪಕ್ಷಗಳು ಸಾಮಾನ್ಯವಾಗಿ ಬಳಸ್ತಾ ಇರುವಂತಹ ಪದಗಳು ತಾನ್ಶಾಹ ವಿನಾಶ ಪುರುಷ ಅಂತ ಬಿಜೆಪಿ ಅವರು ಮೋದಿ ಅವರನ್ನು ವಿಕಾಸ ಪುರುಷ ಅಂತೇಳಿ ಕರೆದ್ರೆ ವಿಪಕ್ಷಗಳು ಮೋದಿ ಅವರನ್ನು ವಿನಾಶ ಪುರುಷ ಅಂತೇಳಿ ಕರೀತಾರೆ ಆ ವಿನಾಶ ಪುರುಷ ಪದವನ್ನು ಕೂಡ ನಿಷೇಧ ಮಾಡಲಾಗಿದೆ ಜೈಚಂದ್ ಖಾಲಿಸ್ತಾನಿ ರಕ್ತಪಾತ ನಿಕಮ್ಮ ನೌಟಂಕಿ ಬೆಹರಿ ಸರ್ಕಾರ್ ಹೇಡಿ ಮೊಸಳೆ ಕಣ್ಣೀರು ಬ್ಲಡಿ ಚಮಚ ಚಮಚಾಗಿರಿ ಕತ್ತೆ ಕಣ್ಣುಕಟ್ಟು ತಪ್ಪುದಾರಿಗೆಳೆಯೋದು ನೋಡಿ ಈ ಪದವನ್ನು ಕೂಡ ಸೇರಿಸಿಬಿಟ್ಟಿದ್ದಾರೆ ಮಿಸ್ಲೀಡಿಂಗ್ ಅಂತೇನು ಪದ ಬಳಕೆ ಮಾಡ್ತೀವಿ ಇಂಗ್ಲೀಷು ಅದರ ಆ ಮಿಸ್ಲೀಡ್ ಪದವನ್ನು ಕೂಡ ನಿಷೇಧಿತ ಪದಗಳ ಪಟ್ಟಿಗೆ ಸೇರಿಸಿದ್ದಾರೆ ಸುಳ್ಳು ಲೈ ಅಂತೇಳಿ ಅಸತ್ಯ ಅಂಟ್ರೊತ್ತು ಇದನ್ನು ಕೂಡ ನಿಷೇಧಿತ ಪದಗಳ ಪಟ್ಟಿಗೆ ಸೇರಿಸಿದ್ದಾರೆ ಗದ್ದಾರ್ ಗಿರ್ಗಿಟ್ ಗೂಂಡಾಗಳು ಅಸತ್ಯ ಅಪಮಾನ ದಾದಾಗಿರಿ ಬೇಚಾರ ಬಾಬ್ಕಟ್ ಲಾಲಿಪಪ್ ವಿಶ್ವ ಲಾಲಿಪಪ್ ಯಾಕೆ ಅಂತ ಹೇಳಿದ್ರೆ ಇದು ಕೂಡ ಮೋದಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ವಿಶೇಷವಾಗಿ ರಾಹುಲ್ ಗಾಂಧಿ ಕಾಂಗ್ರೆಸ್ನವರು ಮಾಡ್ತಿರುವಂಥ ಅಟ್ಯಾಕ್ ಯಾಕಂತ ಹೇಳಿದ್ರೆ ಅಂಥ ಆಡಳಿತವನ್ನು ನೀವು ಮಾಡ್ತಾ ಇದ್ರೆ ಅಂತ ಸಂವೇದನಾಹೀನ ಮೂರ್ಖ ಲೈಂಗಿಕ ಕಿರುಕುಳ ಚೇಲ ಇಷ್ಟು ಪದಗಳನ್ನು ಅಸಂಸದೀಯ ಪದಗಳು ಅಂತೇಳಿ ಪಟ್ಟಿ ಮಾಡಲಾಗಿದೆ ಈ ಪದಗಳ ನಿಷೇಧಿತ ಪದಗಳ ಹೊಸ ಕಿರುಹೊತ್ತಿಗೆ ಬಗ್ಗೆ ಕಾಂಗ್ರೆಸ್ಸು ಮತ್ತು ಇತರ ವಿಪಕ್ಷಗಳು ಕೂಡ ಪ್ರಶ್ನೆಯನ್ನು ಎತ್ತಿವೆ ಅಭಿಷೇಕ್ ಮನು ಸಿಂಘ್ವಿ ಅವರು ಟ್ವೀಟ್ ಮಾಡಿದ್ದಾರೆ ಜುಮ್ಲಾ ಜೀವಿಕೋ ಜುಮ್ಲಾ ಜೀವಿ ನಹಿ ಬೋಲೆಂಗೆ ತು ಕ್ಯಾ ಬೋಲೆಂಗೆ ಜುಮ್ಲಾ ಜೀವಿಯನ್ನು ಜುಮ್ಲಾ ಜೀವಿ ಅಂತಲೇ ಕರಿಬೇಕೇ ಹೊರತು ಇನ್ನೇನಂತ ಕರೆಯೋಕ್ಕಾಗತ್ತೆ ಬ್ಯಾನಿಂಗ್ ವರ್ಡ್ ಈಸ್ ಅನ್ಕಾಲ್ಡ್ ಫಾರ್ ಈ ಪದಗಳನ್ನು ನಿಷೇಧ ಮಾಡಬಾರ್ದಿತ್ತು ಎನ್ನುವಂಥ ಒಂದು ಟ್ವೀಟನ್ನು ಮಾಡಿದ್ದಾರೆ ಪ್ರಿಯಾಂಕ್ ಚತುರ್ವೇದಿ ಶಿವಸೇನೆ ರಾಜ್ಯಸಭೆ ಸಂಸದೆ ಅವರು ಒಂದು ಸ್ಟೇಟ್ಮೆಂಟನ್ನು ಉಲ್ಲೇಖ ಮಾಡಿದ್ದಾರೆ ಅಗರ್ ಕರೆಂಗೆ ತು ಕರೆ ಕ್ಯಾ ಬೋಲೆಂಗೆ ತು ಬೋಲೆ ಕ್ಯಾ ಸಿರ್ಫ್ ವಾ ಮೋದಿ ಜುವಾ ಅಂತೇಳಿ ಬಿ ಜೆ ಪಿಯ ಒಬ್ಬ ನಾಯಕ ಆಡಿದ್ದಂತಹ ಮಾತನ್ನು ಆಮೇಲೆ ಮೋದಿ ವಾ ಮೋದಿಜಿ ವಾ ಅಂಥೇಳಿ ಮೋದಿಯವರೇ ತಮ್ಮ ಬಗ್ಗೆ ಹೇಳಿಕೊಂಡಂಥ ಒಂದು ಕ್ಲಿಪ್ಪನ್ನು ಜಾಯಿಂಟ್ ಮಾಡಿ ಕಾಂಗ್ರೆಸ್ನವರು ಅಟ್ಯಾಕ್ ಮಾಡ್ತಾರೆ ವಿಪಕ್ಷಗಳು ಸೊ ಆ ಕ್ಲಿಪ್ಪನ್ನು ಅಟ್ಯಾಚ್ ಮಾಡಿ ಪ್ರಿಯಾಂಕ್ ಚತುರ್ವೇದಿಯವರು ಪ್ರಶ್ನೆ ಕೇಳಿರುವಂಥದ್ದು ಅಂದರೆ ನಿಮ್ಮದೇ ನಿರಂಕುಶವಾದಂಥ ಆಡಳಿತ ನಡೆಸ್ತಾ ಇದ್ದೀರಿ ಅನ್ನುವಂಥದ್ದು ಜಯರಾಮ್ ರಮೇಶ್ ಕಾಂಗ್ರೆಸ್ನ ಮೀಡಿಯಾ ಸೆಲ್ನ ಚೇರ್ಮನ್ ಈಗ ಆಲ್ ವರ್ಡ್ಸ್ ಯೂಸ್ಡ್ ಬೈ ಅಪೋಸಿಷನ್ ಟು ಡಿಸ್ಕ್ರೈಬ್ ದ ರಿಯಾಲಿಟಿ ಆಫ್ ಮೋದಿ ಸರ್ಕಾರ್ ನೌ ಟು ಬಿ ಕನ್ಸಿಡರ್ ಅನ್ ಪಾರ್ಲಿಮೆಂಟರಿ ವಾಟ್ ನೆಕ್ಸ್ಟ್ ವಿಶ್ವಗುರು ಅಂತೇಳಿ ಅಂದರೆ ಮೋದಿ ಸರ್ಕಾರದ ಅಸಮರ್ಥತೆ ಮತ್ತು ಮೋದಿ ಸರ್ಕಾರದಲ್ಲಿರುವಂತಹ ಭ್ರಷ್ಟಾಚಾರ ಮೋದಿ ಸರ್ಕಾರ ಮಾಡಿರುವಂತಹ ನಂಬಿಕೆ ದ್ರೋಹ ವಿಶ್ವಾಸಗೀಡಿತನವನ್ನು ವರ್ಣನೆ ಮಾಡಲಿಕ್ಕೆ ವಿಪಕ್ಷಗಳು ಬಳಸುವಂತಹ ಎಲ್ಲ ಪದಗಳನ್ನು ಕೂಡ ಲೋಕಸಭೆಯ ಕಾರ್ಯಾಲಯ ಇನ್ ದಿ ಕೇಸ್ ಲೋಕಸಭೆಯ ಸ್ಪೀಕರು ನಿಷೇಧ ಮಾಡಿ ಹೊಸ ಬುಕ್ಲೆಟನ್ನು
ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಮುಂದೇನು ಅಂಥೇಳಿ ಜಯರಾಮ್ ರಮೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಅಸಂಸದೀಯ ಪದಗಳನ್ನು ಒಂದು ವೇಳೆ ಕಲಾಪದಲ್ಲಿ ಬಳಸಿದ್ರೆ ಅಂತಹ ಸಂದರ್ಭದಲ್ಲಿ ಆ ಪದವನ್ನು ಭಾಷಣದ ಕಡತದಿಂದ ತೆಗೆದುಹಾಕುತ್ತೆ, ಅಂದರೆ ಅದು ಡಾಕ್ಯುಮೆಂಟಾಗಿ ಉಳಿದುಕೊಳ್ಳಲ್ಲ ಯಾವತ್ತಿಗೂ ಕೂಡ. ಜೊತೆಗೆ ಆ ಪದವನ್ನು ಮಾಧ್ಯಮಗಳು ಕೂಡ ವರದಿ ಮಾಡುವಂತಿಲ್ಲ. ಅದು ಟಿ ವಿ ಇರ್ಬೋದು, ಪತ್ರಿಕಾ ಮಾಧ್ಯಮಗಳಿರ್ಬೋದು, ಡಿಜಿಟಲ್ ಇರ್ಬೋದು, ಯಾರೂ ಕೂಡ ಅದನ್ನು ಬಳಕೆ ಕೂಡ ಮಾಡುವಂತೆ, ಅದರ ಬಗ್ಗೆ ಆ ಪರ್ಟಿಕ್ಯುಲರ್ ಪದದ ಬಗ್ಗೆ ವರದಿ ಮಾಡುವಂತಿಲ್ಲ. ಸೊ ಜುಲೈ 18ರಿಂದ ಶುರುವಾಗುವಂಥ ಈ ಅಧಿವೇಶನದಲ್ಲಿ ಅಸಂಸದೀಯ, ನೋಡಿ ಭ್ರಷ್ಟ ಅಂತೇಳಿ ಅದನ್ನು ಅಸಂಸದೀಯ ಪದ ಅಂತ ಮಾಡಿಬಿಟ್ಟಿದ್ದಾರೆ. ಭ್ರಷ್ಟ ಕರಪ್ಟ್ ಅದನ್ನು ಅಸಂಸದೀಯ, ಅಸತ್ಯ ಅದೂ ಕೂಡ ಅಸಂಸದೀಯ ಪದ ಅಂತ ಮಾಡಿದ್ದಾರೆ. ಮಿಸ್ಲೀಡಿಂಗು ತಪ್ಪು ದಾರಿಗೆಳೆಯೋದು ಅಂತಿದೆ, ಅದನ್ನು ಕೂಡ ಅಸಂಸದೀಯ ಪದ ಅಂತ ಮಾಡಿಬಿಟ್ಟಿದ್ದಾರೆ. ಸೊ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಸಹಜವಾಗಿ ವಿಪಕ್ಷಗಳು ಬಳಸುವಂತಹ ಎಲ್ಲ ಪದಗಳನ್ನು ಲೋಕಸಭೆಯ ಕಾರ್ಯಾಲಯ, ಐ ಮೀನ್ ಲೋಕಸಭೆಯ ಕಾರ್ಯಾಲಯ, ಮೀನ್ ಲೋಕಸಭೆಯ ಕಾರ್ಯಾಲಯ ಅಂತ ಹೇಳಿದ್ರೆ ಲೋಕಸಭೆಯ ಸ್ಪೀಕರ್ ನಿಷೇಧ ಮಾಡಿರುವಂಥದ್ದು. ಸೊ ಟಿ ಎಂ ಸಿ ಸಂಸದ ಡೆರೆಕ್ ಒಬ್ರಿಯಾನ್ ಟ್ವೀಟ್ ಮಾಡಿದ್ದಾರೆ, ನಾನು ಬಳಸೇ ಬಳಸ್ತೀನಿ, ಅದು ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತೇಳಿ. ನೋಡೋಣ, ಜುಲೈ 18ಕ್ಕೆ ರಾಷ್ಟ್ರಪತಿ ಚುನಾವಣೆಯ ಬಿಸಿ ಒಂದು ಕಡೆ, ಇನ್ನೊಂದು ಕಡೆ ಮುಂಗಾರು ಮಳೆಯ ಅಧಿವೇಶನದಲ್ಲಿ ಗುಡುಗು ಸಿಡಿಲು ಮಿಂಚು ಎಲ್ಲ ಬರುವಂತಹ ಎಲ್ಲ ಸಾಧ್ಯತೆಗಳು ಸದ್ಯದ ಮಟ್ಟಿಗಂತೂ ಇದೆ.